ಎಲ್ರಿಗೂ ನಮಸ್ಕಾರ. ಈಗ ರೀಸೆಂಟ್ ಡೇಸ್ ಅಲ್ಲಿ ನಮ್ಮ ಮನೆಗೆ ಹಾಲಾಗ್ತಿದ್ದ ಅಜ್ಜಿ ಕರೋನಾ ಬಂದು ಎಕ್ಸ್ಪೈರ್ ಆಗ್ತಾರೆ. ಅವ್ರ ಮೊಮ್ಮಗನಿಂದ ನನಗೊಂದು ಕಾಲ್ ಬರುತ್ತೆ, ಅಣ್ಣ ಆಂಬ್ಯುಲೆನ್ಸ್ ಕಟ್ಟಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತ. ಏನಪ್ಪ ಅಂತ ಕೇಳಿದ್ರೆ, ಎಷ್ಟಪ್ಪ ಅಂತ ಕೇಳಿದ್ರೆ 12,000 ಅಂತ ಹೇಳ್ತಾನೆ. ಅಲ್ಲ ಗುರು, ಒಂದು ಹಾಸ್ಪಿಟಲ್ ಇಂದ ಕ್ರಿಮಿಷನ್ ಸೆಂಟರ್ ತಗೊಂಡೋಗಕ್ಕೆ 12,000 ಅಂದ್ರೆ ಇವಾಗಿನ ನಡೀತಿರೋ ರೇಟ್ ಅಣ್ಣ ಅದು ಅಂತಾನೆ. ಸೊ ಇದನ್ನೆಲ್ಲ ಕೇಳಿದಾಗ ಸಾಮಾನ್ಯ ಜನರು ಏನ್ ಫೇಸ್ ಮಾಡ್ತಾ ಇದಾರೆ ಅನ್ನೋದು ನನಗೆ ಅರ್ಥ ಆಯ್ತು. ಅವತ್ತಿಂದ ನಾನು ಈ ಸ್ಮೈಲ್ ಪ್ರಾಜೆಕ್ಟ್ಸ್ ಅವ್ರ ಜೊತೆ ಸೇರಿ ಆಂಬ್ಯುಲೆನ್ಸ್ ಓಡಿಸ್ತಾ ಇದ್ದೀನಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪೇಷಂಟ್ಸ್ ನ ಶಿಫ್ಟ್ ಮಾಡ್ತೀವಿ. ಆಮೇಲೆ ಈ ಲಾಸ್ಟ್ ರೈಟ್ಸ್ ಇರತ್ತಲ್ಲ, ಕೆಲವು ಪೇರೆಂಟ್ಸ್ಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ರಿಲೇಟಿವ್ಸ್ಗಾಗ್ಲಿ ಕೊರೋನಾ ಬಂದಾಗ ಬಾಡಿ ಹತ್ರ ಹೋಗಲ್ಲ, ಯಾರು ಹೋಗಕ್ ಇಷ್ಟಪಡಲ್ಲ. ನಾವು ಸೇಫ್ ಪ್ರಿಕಾಷನ್ಸ್ ತಗೊಂಡು ಬಾಡಿ ಹತ್ರ ಹೋಗಿ ಅದನ್ನ ಕ್ರಿಮಿಷನ್ ಸೆಂಟರ್ ತಗೊಂಡೋಗಿ ಬರಿ ಮಾಡಿ ಆಶಸ್ ನ ಮನೆಗೆ ತಲುಪಿಸ್ತೀವಿ. ಈ ಕೆಲಸ ನನಗೆ ಬಹಳ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ತೀರಾ ವರ್ಸ್ಟ್ ಕೇಸ್ ಇದೆ ಆಚೆ, ದಯವಿಟ್ಟು ಏನು ಸರ್ಕಾರ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದೆಯೋ ತಪ್ಪದೇನೆ ಅದನ್ನ ತಗೊಳ್ಳಿ. ಸೇಫ್ ಆಗಿರಿ. ಮಹಾದೇವ.